ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂದರೆ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅಂದ್ ಅದು ಮಕ್ಕಳಿಗೆ ಅವರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಕ್ಕೆ ಒಂದು ಸ್ಪೆಷಲ್ ಗೆಸ್ಟನ್ನು ಇನ್ವೈಟ್ ಮಾಡಿದ್ದೀನಿ. ಡಾಕ್ಟರ್ ರಾಘವೇಂದ್ರ, ಇವರು MD ಇನ್ ಸೈಕ್ಯಾಟ್ರಿ, ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ, ಮೆಡಿಕಲ್ ಸೂಪರಿಂಟೆಂಟ್, ಡಿಮ್ಯಾನ್ಸ್ ಧಾರವಾಡ. ನಮ್ಮ ಇಂಡಿಯಾ, ನಮ್ಮ ಅದರಲ್ಲೂ ಎಲ್ಲ ಹಳ್ಳಿಗಳ ಜನದಲ್ಲಿ ಕಂಪ್ಯಾರಿಸನ್ ಎಲ್ಲರಿಗೂ ಇದನ್ನು ಮಾಡ್ತಾರೆ. ಅದು ಆ್ಯಸ್ ಎ ಪೇರೆಂಟ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆ್ಯಸ್ ಎ ಕಿಡ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಫೇಲ್ ಆಗಿದ್ದೀವಿ, ಆಯಿತು ಆಗಿದ್ದೀವಿ, ಬಟ್ ಯಾವ ರೀತಿ ಅದು ಹ್ಯಾಂಡಲ್ ಮಾಡಬೇಕು? ಅದೇ ಬಹಳಷ್ಟು ಜನ ಏನ್ ಮಾಡ್ತಾರೆ, ಎಸ್ಪೆಷಲಿ ನಮ್ದು ರೂರಲ್ ಸೊಸೈಟಿಯಲ್ಲಿ ಅಥವಾ ಈವನ್ ಮಿಡ್ಲ್ ಕ್ಲಾಸ್ ಅಲ್ಲಿ ಬಹಳಷ್ಟು ಜನ ಇನ್ನೊಬ್ರು ಏನ್ ತಿಳ್ಕೊಳ್ತಾರೋ ಅಂತ ಅನ್ನೋದು ಬಹಳ ತಲೆಯಲ್ಲಿರುತ್ತೆ. ಸೊ ಅದಕ್ಕೆ ನನ್ನ ಮಗ ಇಲ್ಲ ನನ್ನ ಮಗಳು, ಸೊ ವಿ ನೋ ಹಿ ಇಸ್ ಡನ್ ವೆಲ್, ಅಂಡ್ ಇಫ್ ಯಾರಾದ್ರೂ ಕೇಳಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು. ನಾವು ಅವಾಯ್ಡ್ ಅವ್ರು ಮತ್ತೊಂದ್ ಸಲ ಕೇಳ್ತಾರೆ, ಸೊ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ನಾವು ಎಷ್ಟು ಪೋಸ್ಟ್ ಮಾರ್ಕ್ ಮಾಡ್ತೇವೆ ಅಷ್ಟು ಜಾಸ್ತಿ ಕೇಳದಿರುತ್ತೆ ಕೇಳ್ತಾರೆ. ಅದಕ್ಕೆ ಫಸ್ಟ್ ಸಲ ಇಲ್ಲ ಸ್ವಲ್ಪ ಲೋ ಆಗಿತ್ತು, ಅವ ಸ್ವಲ್ಪ ಏನಾದ್ರೂ ಆರಾಮ ಇರ್ಲಿಲ್ಲ, ಇಲ್ಲ ಈ ಡಿಂಟ್ ಕಾನ್ಸಂಟ್ರೇಟ್, ಈ ವಿಲ್ ಡೂ ವೆಲ್. ಸೊ ಇವನ್ ಮಗುಗೂ ಈಗ ಬೇರೆದವ್ರು ಕೇಳ್ತಾರೆ, ಸೊ ಯಾಕಪ್ಪ ಸರಿ ಮಾಡಿಲ್ಲ, ಇಲ್ಲ ಸರ್ ಸರಿ ಆಗಿರ್ಲಿಲ್ಲ, ಐ ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಸೊ ಮುಂಚೆಲ್ಲ ಎಕ್ಸಾಮ್ ಮುಗೀತಂದ್ರೆ ದಟ್ ಈಸ್ ಅದು ಮುಗೀತಂದ್ರೆ ಮತ್ತೆ ಯಾವಾಗ ಬರೋದೇ ಇಲ್ಲ ಅಂತಲ್ಲ. ಎಸ್. ಈಗ ಬಹಳ ಸಲ ನಾವು ಈಗ PUC ಆದ್ಮೇಲೆ ನೋಡ್ತೇವೆ, ಈಗ MBBS ಸೀಟ್ ಆಯ್ತು, MD ಸೀಟ್ಸ್ ಆಯ್ತು, 1 ವರ್ಷ ಓದ್ತೇವೆ, 2 ವರ್ಷ ಓದ್ತೇವೆ ಟು ಗೆಟ್ ಎ ಗುಡ್ ಸೀಟ್. ಹೌದು. ಸೊ ಬಂದು ಏನಾದ್ರೂ ಫೇಲಿಯರ್ ಆದ ತಕ್ಷಣ ಜಸ್ಟ್ ನಾಟ್ ಎ ಎಂಡ್ ಆಫ್, ನಾ 10th ಇನ್ನೊಂದ್ಸಲ ಅಪಿಯರ್ ಆಗಕ್ಕಾಗಲ್ಲ. ಸೊ ಎಷ್ಟೋ ಜನ 40 ವರ್ಷಕ್ಕೆ 10th ಬರೀತಾರೆ, ಎಷ್ಟೋ ಜನ ನಾವು ನ್ಯೂಸ್ ಅಲ್ಲಿ ನೋಡ್ತೇವೆ 60 ಇಯರ್ಸ್ಗೆ ಅವ್ರ ಮೊಮ್ಮಕ್ಕಳ ಜೊತೆ ಅವರು 10th ಬರೀತಾರೆ. ಹೌದು. ದಟ್ ಈಸ್ ಆಲ್ ಹೌ ವಿ ಇದನ್ನ ಹೆಂಗ್ ನೋಡ್ತೇವೆ, ಅದು ನಮ್ ದೃಷ್ಟಿಕೋನ ಏನಿದೆ ಆ ಪ್ರಾಬ್ಲಮ್ ಇದನ್ನ. ಸೊ ವಿ ಶುಡ್ ಬೇಸಿಕಲಿ ಆ ಪ್ರಾಬ್ಲಮ್ ಅಂತ ಆಗಿರುತ್ತೆ, ಆ ಪ್ರಾಬ್ಲಮ್ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಓಕೆ, ನಾನು ಆ್ಯಸ್ ಎ ಪೇರೆಂಟ್, ನನ್ನ ಮಗ ಫೇಲ್ ಆಗಿದ್ದಾನೆ ಅಥವಾ ಫೇಲ್ ಆಗಿದ್ದಾಳೆ ಅಂದರೆ, ಯಾರಾದರೂ ಬಂದು ನನ್ನ ಹತ್ರ ಅಂದರೆ, ನಾ ಆ್ಯಸ್ ಎ ಪೇರೆಂಟ್ ನನ್ನ ಮಗ ಏನಂತ ನಮಗೆ ಗೊತ್ತಿರಬೇಕು. ಮತ್ತು ನೀವು ಹೇಳೋದು ಅಂದರೆ ನನ್ನ ಮಗನ ಬಗ್ಗೆ ಒಳ್ಳೇದು ಹೇಳು, ಹೌದು ಟ್ರೈ ಮಾಡ್ದ ಆಗಲಿಲ್ಲ, ಮತ್ತೆ ಮುಂದೆ ನೋಡೋಣ ಅಂತ ನಮ್ಮ ಮಗನ ಮುಂದೆ ಆಗಲಿ ಅಥವಾ ಅವ್ರು ಯಾರು ಕೇಳ್ತಾ ಇರ್ತಾರಲ್ಲ ಅವ್ರ ಮುಂದೆ ನಾವು ಹೇಳಿದರೆ, ಅವನಿಗೆ ಏನು ಇಂಟ್ರೆಸ್ಟ್ ಇದೆ ಅಥವಾ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಮುಂದೆ ನೋಡ್ತೀವಿ ಅಂತ ಹೇಳಿ ನೀವು ಏನು ಹೇಳ್ತಾ ಇದ್ದೀರಾ, ಅದನ್ನ ಅವಾಯ್ಡ್ ಮಾಡೋ ಬದಲು ಅಡ್ರೆಸ್ ಮಾಡಿ ಮುಗಿಸ್ಬಿಡ್ಬೇಕು ಆಸ್ ಎ ಕಿಡ್. ಹೇಳಿ. ನನ್ನಂದ್ರೆ ಈಗ ಬೇರೆದಾರು ಮಗನು ಬಾಜುಕ್ ಇತ್ತಂದ್ರೆ ಬೇರೆದಾರು ಕೇಳಿದಾಗ ಡಿಗ್ರೇಡ್ ಮಾಡ್ಬೇಕು, ಫೇಲ್ ಆಗಿದ್ದಾನೆ ಓಕೆ ಅವ್ರು ಟ್ರೈ ಮಾಡಿದ್ದ ಮಾಡ್ಲಿಕ್ಕೆ ಆಗಲಿಲ್ಲ, ಯೆಸ್, ರಾದರ್ ವೆರಿ ದನ್ ದಟ್ಟ ಇದ್ದಾನೆ ಇವ್ನು ಮಾಡಕ್ಕೆ ಆಗ್ಲಿಲ್ಲ ಗುಡ್. ಫೇಲ್ ಆಗಿಬಿಟ್ಟಿದ್ದ ನೋಡ್ರಿ ಅವ ಎಷ್ಟು ಇದು ಮಾಡಿದ ಅಂತ ಹೇಳಿ ಬದ್ಲು ಇವ್ ಪ್ರೇಜ್ ಇದು ಓಕೆ, ಬಟ್ ಸೊ ಈ ಕುಡ್ ನಾಟ್ ಡೂ, ಸೊ ಈ ಸಲ ಚೆನ್ನಾಗಿ ಮಾಡ್ತಾನೆ ಅಂತ ಪ್ಯಾಟ್ ಮಾಡಿದ್ರೆ ಅವನಿಗೂ ಸ್ವಲ್ಪ ಧೈರ್ಯ ಬರುತ್ತೆ, ನಮ್ಮ ಎಸ್, ಪೇರೆಂಟ್ಸ್ ನಂಗೆ ಡಿಫೆಂಡ್ ಮಾಡ್ತಾರೆ ಅಂತ ಓಕೆ. ಹೇಳಿ. ಆ ಕಾನ್ಫಿಡೆನ್ಸು ಮತ್ತೆ ಆ ಟ್ರಸ್ಟ್ ತಗೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಬೇಸಿಕಲಿ ಆಸ್ ಎ ಟೀಚರ್ ಆಗಲಿ, ಆಸ್ ಎ ನಾರ್ಮಲಿ ಕಿಡ್ಸ್ನು ಪೇರೆಂಟ್ಸ್ಕಿಂತ ಹೆಚ್ಚು ಟೀಚರ್ ಜೊತೆನೂ ಬಹಳ ಕ್ಲೋಸ್ ಆಗಿರ್ತಾರೆ. ನಾವು ನೀವು ಎಲ್ಲ ಆ ಥರ ಬೆಳೆದಿದ್ದೀವಿ, ಸಮ್ ಟೀಚರ್ಸ್ ಆರ್ ಅವರ್ ರೋಲ್ ಮಾಡಲ್ಸ್. ಆ ಟೀಚರ್ಗಳ ಮುಂದೆ ಓಪನ್ ಆದಾಗ ಆಸ್ ಎ ಟೀಚರ್ನು, ನಾವು ಇದರಲ್ಲಿ ಬಹಳ ಜನ ಟೀಚರ್ ನೋಡ್ತಾ ಇರ್ಬೋದು, ಅವ್ರು ಆಸ್ ಎ ಪೇರೆಂಟ್ ನೋಡ್ತಾ ಇರ್ಬೋದು, ಆಸ್ ಎ ಟೀಚರ್ ನೋಡ್ತಾ ಇರ್ಬೋದು. ಆ ಟೀಚರ್ಗಳನ್ನು ಆ ಹುಡುಗರಲ್ಲಿ ಕಾನ್ಫಿಡೆನ್ಸ್ ಅಥವಾ ಏನೋ ತಗೊಂಡ್ ಬಂದ್ರೆ, ಟ್ರಸ್ಟ್ ತಗೊಂಡ್ ಬಂದ್ರೆ, ಆ ಹುಡುಗ ಮತ್ತೆ ಬರ್ತಾನೆ, ಮತ್ತೆ ಮುಂದೆ ಹೋಗ್ಬೋದು. ಮತ್ತೆ ನೀವು ಹೇಳ್ದಂಗೆ ದಟ್ ಈಸ್ ನಾಟ್ ದಿ ಎಂಡ್, ಮತ್ತೆ ಎಕ್ಸಾಮ್ ಬರುತ್ತೆ, ಮತ್ತೆ ಏನೋ ಬರುತ್ತೆ ನಾಳೆ. ಅದ್ರ ಬಗ್ಗೆ ಅವ್ರು ಬೈದು ನಾವು ಅವ್ರ ಕಾನ್ಫಿಡೆನ್ಸ್ ಕೊಡೋದಕ್ಕಿಂತ, ಡಿ ಕಾನ್ಫಿಡೆನ್ಸ್ ಮಾಡೋದಕ್ಕಿಂತ ಅವ್ರ ಟ್ರಸ್ಟ್ ಗೆದ್ದು ಮುಂದೆ ಹೋಗ್ಬೇಕಂತ ಹೇಳ್ತೀವಿ. ಪರ್ಫೆಕ್ಟ್. ಮತ್ತೆ ಆಸ್ ಎ ಸ್ಟೂಡೆಂಟ್ ಏನ್ ಮಾಡ್ಬೇಕು? ಆಸ್ ಎ ಸ್ಟೂಡೆಂಟ್ ಆಸ್ ಟೀಚರ್ ಅಪ್ರೋಚ್ ಮಾಡ್ಬೇಕಾ ಅಥವಾ ಆಸ್ ಎ ಸ್ಟೂಡೆಂಟ್ ನಾವು ಫೇಲ್ ಆಗಿದ್ದೀನಿ, ಈಗ ನಾನು ನಿಮ್ ಮುಂದೆ ಬಂದಿದ್ದೀನಿ, ನಾನೇನ್ ಮಾಡ್ಬೇಕು? ಒಂದು ಫೇಲ್ ಆದಾಗ ಒಂದು ಬಹಳಷ್ಟು ಜನ ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಅನ್ಸ್ತಾರೆ. ಸೊ ಒಂದು ಈಗ ಅಂಡರ್ಸ್ಟ್ಯಾಂಡಿಂಗ್ ಪೇರೆಂಟ್ಸ್ ಇದ್ರಂದ್ರೆ, ಸೊ ಯೂಶಲಿ ಬಹಳಷ್ಟು ಕಿಡ್ಸ್ ದೇ ಶೇರ್ ಎವ್ರಿಥಿಂಗ್. ಓಕೆ, ಫಸ್ಟಿಗೆ ರಿಸಲ್ಟ್ ಬಂದ ತಕ್ಷಣ ನಾವು ಹೇಳೋದು ನಮ್ಮ ಪೇರೆಂಟ್ಸ್ಗೆ ಹೇಳ್ತೀವಿ. ನಾವು ಪೇರೆಂಟ್ಸ್ ಹೇಳಿದಾಗೆ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇಟ್ಸ್ ಓಕೆ ಅಂತ ಹೇಳಿದ್ರೆ ಅವನಿಗೆ ಅವನಿಗೆ 100% 90% ಗಿಂತ ಜಾಸ್ತಿ ಅವಾಗ ಧೈರ್ಯ ಬರುತ್ತೆ. ಇವನ್ ಬೇರೆದಾರ ಅವ್ರ ಫ್ರೆಂಡ್ಸ್ ಕೇಳಿದ್ರೆ ಏನ್ ಮಾಡಿದ್ರು, ಇದು ಎಕ್ಸೆಪ್ಟಿಂಗ್ ದಟ್ ಐ ಫೇಲ್ಡ್ ದಟ್ ಅದನ್ನೇ ಬಹಳ ದೊಡ್ಡದು, ಬಹಳ ಜನ ಎಕ್ಸೆಪ್ಟ್.
ಓಕೆ, ಇಲ್ಲ ನಿಂಗೆ ಮಾಡ್ಬಾರ್ದಾಗಿತ್ತು, ನಾ ಫೇಲ್ ಆಗ್ಬಾರ್ದಾಗಿತ್ತು, ನಂದು ಜೀವನನೇ ಮುಗಿದ್ ಬಿಡ್ತು, ನಾ ಒಂದ್ ಸಲನು ಲೈಫಲ್ಲಿ ಫೇಲ್ ಆಗಿಲ್ಲ. ಸೊ ಅವೆಲ್ಲ ಯೋಚನೆ ಆಟೋಮೆಟಿಕಲಿ ಸ್ಟ್ರೆಸ್ ಇದ್ದಾಗ ಮೈಂಡಿಗೆ ಬಂದೇ ಬರ್ತದೆ. ಬಟ್ ಓಕೆ, ಇಟ್ಸ್ ಓಕೆ, ಫೇಲ್ ಆಗಿದ್ದೀನಿ, ಐ ಡಿಡ್ ನಾಟ್ ಡೂ, ಬಟ್ ಐ ಕ್ಯಾನ್ ಡೂ ಇಟ್. ಇದನ್ನ ನನಗೆ ಕ್ಲಿಯರ್ ಮಾಡಲಿಲ್ಲದಂತ ಎಕ್ಸಾಮ್ ಏನಲ್ಲ ಇದು, ನಾನು ಮಾಡ್ತೇನೆ ಅಂತ ಹೇಳಿ ಅವ್ರು ಒಂದು ಮನಸ್ಸಲ್ಲಿ ಬಂತಂದ್ರೆ ಡೆಫಿನೆಟ್ಲಿ ಯಾರಾದ್ರೂ ಕೇಳಿ, ಟೀಚರ್ ಕೇಳಿ, ಯಾರಾದ್ರೂ ಥರ್ಡ್ ಪರ್ಸನ್ ಫ್ರೆಂಡ್ಸ್ ಕೇಳಿ. ಓಕೆ, ಸೊ ಅದನ್ನ ಅವ್ರಿಗೆ ಸ್ವಲ್ಪ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಅಕ್ಸೆಪ್ಟಿಂಗ್ ನನಗೆ ಫೇಲ್ ಆಗಿದ್ರೆ ಇಟ್ಸ್ ಓಕೆ ಟು ಫೇಲ್ ಅಂತ ಹೇಳಿ. ಈಗ ಬಹಳಷ್ಟು ಮಕ್ಕಳು ಈ ತರ ಆದಾಗೆ ಎಂಗ್ಸೈಟಿ ಡಿಪ್ರೆಷನ್ ಇಂದ ಬರ್ತಾರೆ. ಬಹಳಷ್ಟು ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ, ಊಟ ಮಾಡಲ್ಲ, ಕಂಟಿನ್ಯೂ ಅಳೋದು, ಯಾರಿಗೂ ಭೇಟಿ ಆಗ್ಲಿಕ್ಕೆ, ಆತರ ಏನಾದ್ರೂ ಇತ್ತಂದ್ರೆ ಒಂದು ಆಸ್ ಅ ಪೇರೆಂಟ್ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಈಗೇನು ಅವ್ರಿಗೆ ಬ್ರೀಫ್ ಮನೆಯಲ್ಲಿ ಆಯ್ತು, ಫ್ರೆಂಡ್ಸ್ ಆಯ್ತು, ಕೌನ್ಸಿಲಿಂಗ್ ತರ ಧೈರ್ಯ ಹೇಳಕ್ಕೆ ಟ್ರೈ ಮಾಡ್ಬೋದು. ಸೊ ಹಂಗೇನಾದ್ರೂ ಲೆವೆಲ್ ಇದು ಆಗ್ತಾ ಇಲ್ಲ. ಈಗ ಯಾವುದೇ ಟೆನ್ಷನ್ ಇತ್ತಂದ್ರೆ ಎನಿ ನಾರ್ಮಲ್ ಇಂಡಿವಿಜುವಲ್ ಒಂದು 4-5 ದಿನ ಇಲ್ಲ ಒಂದು ವಾರದಲ್ಲಿ ದೇ ಶುಡ್ ಅಡ್ಜಸ್ಟ್ ಬಿಯಾಂಡ್. ಅಷ್ಟು ದಿನ ಆದ್ರೂ ಏನೋ ಧೈರ್ಯ ಹೇಳಿದ್ರು, ಏನೋ ಹೇಳಿದ್ರು ಇದು ಆಗ್ತಾ ಇಲ್ಲ ಅಂದ್ರೆ ಆ ಟೈಮ್ ಬೆಟರ್ ಟು ಟೇಕ್ ಅ ಹೆಲ್ಪ್ ಪ್ರೊಫೆಷನಲ್ ಹೆಲ್ಪ್. ಎಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ದಿ ಓವರ್ಆಲ್ ಸಿಚುವೇಶನ್ ಅಂಡ್ ಗೈಡ್ ಕೌನ್ಸಿಲಿಂಗ್ ಮಾಡ್ಬೋದು ಮಗುಗೆ. ಒಂದು ಇಂಪಾರ್ಟೆಂಟ್ ಡಾಕ್ಟರ್, ನೀವು ಹೇಳಿದ್ರಿ 1 ವೀಕ್ ಆಸ್ ಎ ಸ್ಟೂಡೆಂಟ್ ಅವನು ಮಾಡಲಿಲ್ಲ, ಆಸ್ ಎ ಟೀಚರ್ ನಾವು ನೋಡ್ತಾ ಇದ್ದೀವಿ ಅಥವಾ ಆಸ್ ಎ ಪೇರೆಂಟ್ ನೋಡ್ತಾ ಇದ್ದೀವಿ, 1 ವೀಕ್ ಅವನು ಧೈರ್ಯ ಹೇಳಿದ್ರು ಸರಿಯಾಗಿಲ್ಲ ಅಂದ್ರೆ, ಕಮಿಂಗ್ ಟು ಸೈಕಾಲಜಿಸ್ಟ್ ಆರ್ ಸೈಕ್ಯಾಟ್ರಿಕ್ ಇಸ್ ಅ ಬಿಗ್ ಥಿಂಗ್ ಇನ್ ನಮ್ಮ ಹಳ್ಳಿಗಳಲ್ಲಿ. ಇದರಲ್ಲಿ ಅದೊಂದಿದೆ, ಹುಚ್ಚರ ಆಸ್ಪತ್ರೆಗೆ ಹೋಗ್ತಾ ಅಥವಾ ಏನೋ ಅಂತ. ಈಗ ಜಗತ್ ಚೇಂಜ್ ಆಗ್ತಾ ಇದೆ, ಆಸ್ ಎ ನೀವು ಡಾಕ್ಟರ್ ಏನ್ ಜನಕ್ಕೆ ಹೇಳ್ತೀರಾ, ಲೈಕ್ ವಾಟ್ ಕುಡ್ ಬಿ ಯುವರ್ ಬೆಸ್ಟ್ ಅಡ್ವೈಸ್ ದಟ್ ಓಕೆ ಹೌ ಕ್ಯಾನ್ ದೇ ಚೇಂಜ್? ಇವನ್ ನಾನು ಇಲ್ಲಿ ಅಮೆರಿಕದಲ್ಲಿ ಇದ್ಕೊಂಡು ಒಬ್ಬ ಸೈಕಲಿಸ್ಟ್ ಹೋಗ್ಬೇಕು ಅಂದ್ರೆ ನಮ್ಮದ್ರಲ್ಲಿ ಇದೆ, ಅದು ರೆಸಿಸ್ಟೆನ್ಸ್ ಇದೆ, ಅವ್ರ ಹತ್ರ ನಾನು ಇಲ್ಲ ಅಂತ ಹೋಗಲ್ಲ. ಅದನ್ನ ನಾನು ಹೆಂಗೆ ಹೊರಗಡೆ ಬರ್ಬೇಕು ಆಸ್ ಎ ಪೇರೆಂಟ್ ಆಸ್ ಎ ಕಿಡ್ ನಥಿಂಗ್? ಸರ್, ಇನ್ನೊಂದು ಈ ಪಾಯಿಂಟ್ ಬರೋಕ್ಕಿಂತ ಮುಂಚೆ ಇನ್ನೊಂದು, ಆಸ್ ಎ ಚೈಲ್ಡ್ ಗೆ ಫೇಲ್ ಆದ ಇದಾದ್ರೆ ಇನ್ನೊಂದು ನಾವು ನಾರ್ಮಲೈಸೇಷನ್ ಅಂತ ಹೇಳ್ತೇವೆ ಬಿಫೋರ್ ಫೇಲ್. ಈಗ ನಾವು ಡೇ ರುಟೀನ್ ಇತ್ತು, ವಿ ಶುಡ್ ಪ್ರಾಕ್ಟೀಸ್ ದಟ್ ರುಟೀನ್. ಮುಂಚೆ ಇದ್ದದ್ದನ್ನ ರುಟೀನ್ ಸ್ವಲ್ಪ ಇನಿಷಿಯಲಿ ಒಂದು ವೀಕ್ ಅದು ಕಷ್ಟ ಆಗುತ್ತೆ, ಯಾಕಂದ್ರೆ ಬೇಸಿಕ್ ನಾವು ಒಂದು ನಾರ್ಮಲೈಸ್ ಆಗ್ಲಿಕ್ಕಂದ್ರೆ ಆಟೋಮೆಟಿಕ್ಲಿ ಇವೆಲ್ಲನೂ ಕಡಿಮೆ ಆಗುತ್ತೆ, ಟೆನ್ಷನ್ನು ಅವೆಲ್ಲ. ಸೊ ಅಂಡ್ ದಿ ವರ್ಲ್ಡ್ ವಿಲ್ ಅಡ್ಜಸ್ಟ್ ಟು ಯು. ಯಾರು ಅವನ್ ವಿಲ್ ಗಿವ್ ಅ ಡೆತ್ ಸೆಂಟೆನ್ಸ್ ಫಾರ್ ಫೇಲಿಂಗ್? ಓಕೆ, ಅದಕ್ಕೆ ದಿ ವರ್ಲ್ಡ್ ವಿಲ್ ಆಲ್ಸೋ ಅಡ್ಜಸ್ಟ್, ಫ್ಯಾಮಿಲಿ ವಿಲ್ ಅಡ್ಜಸ್ಟ್. ಸೊ ಈ ಶುಡ್ ಆಲ್ಸೋ ಅಡ್ಜಸ್ಟ್ ಟು ದಿ ಎನ್ವೈರನ್ಮೆಂಟ್, ನ್ಯೂ ಎನ್ವೈರನ್ಮೆಂಟ್, ದಟ್ ಈಸ್ ದಿ ಇದು. ಸೊ ನೆಕ್ಸ್ಟ್ ಕಮಿಂಗ್ ಡೌನ್ ಟು ಅಪ್ರೋಚಿಂಗ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್. ಓಕೆ, ಸೊ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಸ್ಟಾರ್ಟ್ ಫ್ರಾಮ್ ಹೋಮ್ ಇಟ್ಸ್, ಮೀನ್ಸ್ ಪೇರೆಂಟ್ಸ್ ಆರ್ ದಿ ಬೆಸ್ಟ್ ಇದು, ದೆನ್ ಕಮ್ಸ್ ಫ್ರೆಂಡ್ಸ್, ಎಲ್ಡರ್ಸ್, ಆಮೇಲೆ ಸ್ವಾಮೀಜಿ ಇರ್ತಾರೆ, ಅವ್ರನ್ನೆಲ್ಲ ನಾವು ಲೇ ಕೌನ್ಸಿಲರ್ಸ್ ಅಂತ ಹೇಳ್ತೇವೆ. ಅಂದ್ರೆ ದೇ ವಿಲ್ ಗಿವ್ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ದೇ ಗಿವ್ಸ್ ಅಡ್ವೈಸ್. ಓಕೆ, ಸೊ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕಮ್ ದಿ ಟ್ರೈನ್ಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್. ಸೊ ಸೈಕಾಟ್ರಿಸ್ಟ್, ಸೈಕಾಲಜಿಸ್ಟ್, ಓಕೆ, ಸೋಷಿಯಲ್ ವರ್ಕರ್ಸ್, ಮೆಂಟಲ್ ಹೆಲ್ತ್ ನರ್ಸಸ್, ದೇ ಆರ್ ಕಾಲ್ಡ್ ಆಸ್ ಟ್ರೈನ್ಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್. ಎಸ್ಪೆಷಲಿ ಇನ್ ಇಂಡಿಯಾ ದೇರ್ ಆರ್ ಲಾಟ್ ಆಫ್ ಅನ್ಟ್ರೈನ್ಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಡೂ ದಿ ಜಾಬ್ ಆಫ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್. ಓಕೆ, ಸೊ ಅದಕ್ಕೆ ಬಹಳಷ್ಟು ಜನ ದೇ ಡೋಂಟ್ ರೀಚ್ ಮೆನಿ ಆಫ್ ದಿ ಟೈಮ್ ಬಿಕಾಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಆಯ್ತು, ಸೊಸೈಟಿ, ಬಹಳಷ್ಟು ಬಾಜು ಮನೆ, ಹಿಂದಿನ ಮನೆ ಎಲ್ಲರೂ ಕ್ಲೋಸ್ ಇರ್ತಾರೆ. ಸೊ ಅಷ್ಟು ವಿಷಯ ಸಾರ್ಟ್ ಔಟ್ ಆಗ್ತವೆ. ಸೊ ಬಟ್ ಸಮಟೈಮ್ ಸ್ವಲ್ಪ ಸಿವಿಯರ್ ಆಯ್ತು, ಇಫ್ ದಿ ಚೈಲ್ಡ್ ಈಸ್ ನಾಟ್ ಇಂಪ್ರೂವಿಂಗ್ ಅಂದ್ರೆ ದೇ ಹ್ಯಾವ್ ಟು ಕಮ್ ಟು ಪ್ರೊಫೆಷನಲ್. ಸೊ ಈಗ ಮುಂಚೆ ಇದ್ದಷ್ಟು ಸಿಚುವೇಶನ್ ವರ್ಸ್ ಇಲ್ಲ. 10 years back or 20 years back, ದಿ ಸೈಕಾಟ್ರಿಸ್ಟ್ ವೆರ್ ವೆರಿ ಫ್ಯೂ, ಇವನ್ ದಿ ಸೈಕಾಲಜಿಸ್ಟ್ ವೆರ್ ವೆರಿ ಫ್ಯೂ. ದೇರ್ ಆರ್ ಒನ್ಲಿ 10, ಈಗ ಡಿಮ್ಯಾನ್ಸ್ ಅಂತ ಧಾರವಾಡದಲ್ಲಿ ಇತ್ತು, ನಿಮ್ಯಾನ್ಸ್ ಅಂತ ಬೆಂಗಳೂರಲ್ಲಿ ಇತ್ತು. ಬೆಂಗಳೂರಲ್ಲಿ ಹೌದು. ಅಂದ್ರೆ ಎಲ್ಲಿನೂ ಸೈಕಾಟ್ರಿ ಪ್ರೊಫೆಷನಲ್ಸ್ ಇರಲಿಲ್ಲ. ಆಗ ಅವರು ಹೋದ್ರೆ ಡಿಮ್ಯಾನ್ಸ್ಗೆ, ಇಲ್ಲ ಅದು ನಿಮ್ಯಾನ್ಸ್ಗೆ ಹೋಗ್ಬೇಕು. ಅಂಡ್ ಅಲ್ಲೇ ಬಹಳಷ್ಟು ಸಿವಿಯರ್ ಮೆಂಟಲ್ ಇಲ್ನೆಸ್ ಕೇಸಸ್ ಇರ್ತಾರೆ, ಎಸ್ ಅಂದ್ರೆ ಸ್ಕಿಜೋ, ಬೈಪೋಲಾರ್ ಎಲ್ಲ. ದಿ ಸೈಟ್ ಆಫ್ ಸೀನಿಯರ್, ನಾರ್ಮಲ್ ಪರ್ಸನ್ ಸ್ವಲ್ಪ ಟೆನ್ಷನ್ ಇದ್ದವನು ಅದನ್ನ ನೋಡಿದ್ರಂದ್ರೆ ಅವ್ರಿಗೆ ಸ್ವಲ್ಪ ನಾಯಲ್ಲಿ ಹಿಂಗಿದ್ದಾನೇನಪ್ಪ, ನಾ ಹಿಂಗ ಆಗ್ಬಿಡ್ತಾನೇನಪ್ಪ ಅನ್ನೋದು ಇದಾಗುತ್ತೆ. ಬಟ್ ಆ
ಲಾಸ್ಟ್ 20 ಇಯರ್ಸ್ ಇನ್ ದ ಲಾಸ್ಟ್ 10 ಇಯರ್ಸ್ ದಿ ಥಿಂಗ್ಸ್ ಆರ್ ಚೇಂಜ್. ಎಸ್ ಈಗ ಇನ್ ಆಲ್ ಮೆಡಿಕಲ್ ಕಾಲೇಜಸ್, ಇನ್ ಆಲ್ ಮೆಡಿಕಲ್ ಕಾಲೇಜಸ್ ದೇರ್ ಇಸ್ ಅ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್. ಎಸ್ ಕೆಮ್ಮು ನೆಗಡಿ ಅಂದ್ರೆ ನಾವು ಮೆಡಿಕಲ್ ಕಾಲೇಜ್ಗೆ, ಈಗ ಜೆ ಎನ್ ಮೆಡಿಕಲ್ ಕಾಲೇಜ್ ಆಯ್ತು, ಕಿಮ್ಸ್ ಹುಬ್ಳಿ ಆಯ್ತು, ಎಸ್ ಟಿ ಎಂ, ಸಣ್ಣ ಕಾಯಿಲೆ ಇದ್ರೂ ಆಸ್ಪತ್ರೆ ಹೋಗೇ ಹೋಗುತ್ತೆ. ಸೊ ಈಗ ಅಲ್ಲೇನೆ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಇದ್ದದಕ್ಕೆ ಇಟ್ ಈಸ್ ಈಸಿ, ಆಕ್ಸೆಸ್ ಇದೆ, ಆಕ್ಸೆಸಬಿಲಿಟಿ ಹ್ಯಾಸ್ ದಟ್ ಈಸ್ ದಿ. ಆಮೇಲೆ ಈಗ ಬಿಕಾಸ್ ದಿ ಓವರ್ ಆಲ್ ಎಜುಕೇಶನ್ ಹ್ಯಾಸ್ ಇಂಪ್ರೂವ್ಡ್, ಸೊ ಎಜುಕೇಶನ್ ಸ್ವಲ್ಪ ಅಷ್ಟು ಕಂಪೇರ್ ಟು ಲಾಸ್ಟ್ 10 to 20 ಇಯರ್ಸ್ ನೋಡಿದ್ರೆ ಮುಂಚೆ ಎಜುಕೇಶನ್ ಲೆವೆಲ್ ಕಡಿಮೆ ಇತ್ತು. ಅಂಡ್ ಇವನ್ ದಿ ಎಜುಕೇಶನ್ ಇಂಪ್ರೂವ್ಮೆಂಟ್ ಆದಾಗ ಯು ಎಕ್ಸೆಪ್ಟೆನ್ಸ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿಲ್ ಆಲ್ಸೋ ಇಂಪ್ರೂವ್, ಬಿಕಾಸ್ ಆಸ್ ಎ ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್ ಆಯ್ತು, ವರ್ಕ್ ಮೀಡಿಯಾ ಆಯ್ತು, ಎಲ್ಲ ಇದಾದಾಗ ಸೊ ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್ ಓಕೆ ಮೆಂಟಲ್ ಇಲ್ನೆಸ್ ಇಸ್ ಬಿಕಾಸ್ ಆಫ್ ಬ್ರೇನ್, ಇಟ್ಸ್ ನಾಟ್ ಎಸ್ ಗಾಡ್ ಆಯ್ತು, ಡೆವಿಲ್ ಆಯ್ತು, ಸಮ್ ಸ್ಪಿರಿಚುವಲ್ ಆಯ್ತು, ಇಟ್ ಈಸ್ ನಥಿಂಗ್ ರಿಲೇಟೆಡ್ ಟು ದಟ್. ಇಟ್ ಈಸ್ ವಿ ಅಂಡರ್ಗೋ ಎಂಗ್ಸೈಟಿ ಇಲ್ಲ ಡಿಪ್ರೆಷನ್ ಆಯ್ತು, ಹ್ಯಾಂಡ್ಲಿಂಗ್ ಸಮ್ ಸಿಚುವೇಶನ್ ಆಯ್ತು, ಇಟ್ಸ್ ಆಲ್ ದಿ ಪ್ರೊಡಕ್ಟ್ ಆಫ್ ಅವರ್ ಬ್ರೇನ್. ಇಫ್ ನಾಟ್ ಏಬಲ್ ಟು ಹ್ಯಾಂಡಲ್ ಸಮ್ ಸಿಚುವೇಶನ್ ಪ್ರಾಪರ್ಲಿ ಅಂದ್ರೆ ಓಕೆ ವಿ ನೀಡ್ ಟು ಟ್ರೈನ್ ಅವರ್ ಬ್ರೈನ್ ಇನ್ ಸಚ್ ಎ ವೇ ದಟ್ ವಿ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಅ ಸಿಚುವೇಶನ್. ಓಕೆ ಅದಕ್ಕೆ ಸೊ ಎಕ್ಸೆಸಿಬಿಲಿಟಿ ಹ್ಯಾಸ್ ಇಂಪ್ರೂವ್ಡ್, ದಿ ಎಕ್ಸೆಪ್ಟೆನ್ಸ್ ಹ್ಯಾಸ್ ಇಂಪ್ರೂವ್ಡ್. ಸೊ ಆಸ್ ಸ್ಮಾಲ್ ಟೌನ್ಸ್ ಲೈಕ್ ತಾಲೂಕಾ ಪ್ಲೇಸಸ್ ನಾವು ದಿ ಸೈಕಾಟ್ರಿಸ್ಟ್ ಆರ್ ಅವೈಲೇಬಲ್. ಓಕೆ ಅಂಡ್ ಬಿಕಾಸ್ ಈಗ ಸುತ್ತಮುತ್ತಲು ಇದ್ದಾರೋ ಒಬ್ರು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಕಡೆ ಹೋಗ್ತಾರೆ, ಅವ್ರು ಟ್ರೀಟ್ಮೆಂಟ್ ತಗೋತಾರೆ, ದೇ ಆಲ್ಸೋ ಸ್ಪ್ರೆಡ್ ಅ ನ್ಯೂಸ್, ಇಲ್ಲ ನಾವು ಹೋಗಿದ್ದೆ ಟ್ರೀಟ್ಮೆಂಟ್ ಕೊಟ್ಟರು ಇಂಪ್ರೂವ್ಮೆಂಟ್. ಎಸ್ ಎಸ್ ಮತ್ತೆ ಮುಂಚೆ ಎಲ್ಲ ಮೆಡಿಸಿನ್ ಹೆಂಗಿದ್ವು ಅಂದ್ರೆ ನೀವು ಮೆಡಿಸಿನ್ ತಗೊಂಡ್ರೆ ಬಹಳಷ್ಟು ಮಲಗಿ ಬಿಡ್ತಾ ಇದ್ರು, ಬಹಳ ನಿದ್ದೆ ಬರ್ತಾ ಇತ್ತು. ಈಗೆಲ್ಲ ದೇರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ಮೆಡಿಸಿನ್ಸ್, ಈ ಮೆಡಿಸಿನ್ಸ್ ಎಲ್ಲ ನಿದ್ದೆ ಬರೋದಾಯ್ತು ಅವೆಲ್ಲ ಆ ಥರ ಇರಲ್ಲ. ಸೊ ಸ್ಪೆಸಿಫಿಕ್ ಆಗಿ ಈಗ ಏನಾದ್ರೆ ಎಂಗ್ಸೈಟಿ ಇತ್ತಂದ್ರೆ ಸ್ಪೆಸಿಫಿಕ್ ಎಂಗ್ಸೈಟಿಗೆ, ಡಿಪ್ರೆಷನ್ಗೆ, ವಿಥೌಟ್ ಕಾಸಿಂಗ್ ಮಚ್ ಸೈಡ್ ಎಫೆಕ್ಟ್ ವಿ ಹ್ಯಾವ್ ಅ ಮೆಡಿಸಿನ್ಸ್. ಸೊ ಇವೆಲ್ಲ ನಾವು ದಿ ಎಕ್ಸೆಪ್ಟೆನ್ಸ್ ಹ್ಯಾಸ್ ಆಲ್ಸೋ ಇಂಪ್ರೂವ್. ಓಕೆ, ಅಂಡ್ ನೀವ್ ಏನ್ ಆಫ್ಟರ್ ಹೇಳ್ತಾ ಇದ್ದೀರಾ ಅಂದ್ರೆ ವಿ ಡೋಂಟ್ ನೀಡ್ ಟು ರಿಯಲಿ ವರಿ. ಇದೇನ್ ದೊಡ್ಡ, ಈಗ ನಾವು ಜ್ವರ ಬಂದಾಗ ಹೇಗೆ ಡಾಕ್ಟರ್ ಕಡೆ ಹೋಗ್ತಿವೋ, ಒಂದ್ ಯಾವ್ದೋ ಒಂದು ಇದು ಒಂದ್ ಇನ್ನೊಂದ್ ಡಾಕ್ಟರ್ ಅಷ್ಟೇ. ಇಟ್ ಇಸ್ ನಥಿಂಗ್. ಇವರು ಅದೇ ರೀತಿಯಾದ ಟ್ಯಾಬ್ಲೆಟ್ಸ್ ಏನೋ ಕೊಟ್ಟು ಇದನ್ನು ಆಸ್ ಎ ಜ್ವರನೋ ಅಥವಾ ಡಯಾಬಿಟೀಸೋ ಅಥವಾ ಏನೋ ಅದ್ರ ತರ ಅಂತ ಟ್ರೀಟ್ ಮಾಡಿ ಆಸ್ ಎ ನಾರ್ಮಲ್ ಪರ್ಸನ್ ಅನ್ನ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಸಿಕಲಿ ಇಟ್ ಈಸ್ ಆಸ್ ಗುಡ್ ಆಸ್ ಯು ಆರ್ ನಾಟ್ ಫೀಲಿಂಗ್ ವೆಲ್, ಅಂಡ್ ದ್ಯಾಟ್ ಹ್ಯಾಸ್ ಟು ಕಮ್ ಫ್ರಮ್ ಪೇರೆಂಟ್ ಆರ್ ಸಂಬಡಿ. ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಡಾಕ್ಟರ್, ಅನ್ಟ್ರೈನ್ ಪ್ರೊಫೆಷನಲ್ಸ್, ಅನ್ಟ್ರೈನ್ ಮೆಂಟಲ್, ಅದು ಐ ಕ್ಯಾನ್ ಕೋರಿಲೇಟ್. ಎಲ್ಲರೂ ಅಡ್ವೈಸ್ ಕೊಡ್ತಾರೆ, ಇನ್ಕ್ಲೂಡಿಂಗ್ ಮೀ, ನಾನ್, ನಮ್ಗೆ ಗೊತ್ತಿರೋ ಅಷ್ಟೇ ಕೊಡ್ತಾರೆ. ಅದು ಐ ಫೀಲ್ ಲೈಕ್ ಒಂದೊಂದು ಸಾರಿ ಜಾಸ್ತಿನೇ ಆಗುತ್ತೆ, ಬಿಕಾಸ್ ಜಾಯಿಂಟ್ ಫ್ಯಾಮಿಲಿಗಳು ಎಲ್ಲರೂ, ಎವ್ರಿಬಡಿ ವಾಂಟ್ಸ್ ಟು ಗಿವ್ ಅಡ್ವೈಸ್. ಇಸ್ ಇಟ್ ಸಮ್ಟೈಮ್ಸ್ ಬ್ಯಾಡ್ ಟು ಅಡಾಪ್ಟ್ ದೋಸ್, ಆರ್ ಇಸ್ ಇಟ್ ನೀವು ಅದನ್ನ ಮೇ ಬಿ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್, ದೇ ಡೈರೆಕ್ಟ್ಲಿ ಸ್ಟಾರ್ಟ್ ಗಿವಿಂಗ್ ಲೆಕ್ಚರ್. ಆ ರೀತಿ ಇಸ್ ಇಟ್ ದೇ ಡೋಂಟ್ ಇವನ್ ನೋ ವಾಟ್ ಐ ಆಮ್ ಗೋಯಿಂಗ್ ಥ್ರೂ. ಅದೇ ಈಗ ಅಡ್ವೈಸ್ ಅಂಡ್ ಸಜೆಷನ್ಸ್ ಆರ್ ಟು ಡಿಫ್ರೆಂಟ್ ಥಿಂಗ್ಸ್. ಅಂದ್ರೆ ಈಗ ಅಡ್ವೈಸ್ ವಿ ಟೇಕ್ ಇಟ್ ಕನ್ಸ್ಟ್ರಕ್ಟಿವ್ ಕೊಡೋದನ್ನ, ಇದನ್ನ ಮಾಡೋದನ್ನ, ಸಜೆಷನ್ಸ್ ಲೈಕ್ ಎನಿ ನೆಗೆಟಿವ್ ಇವನ್ ಪಾಸಿಟಿವ್ ಇದಾಗುತ್ತೆ. ಸೊ ಹಂಗಾಗಿ ಈಗ ಸಮ್ಮನ್ ಈಗ ಫ್ಯಾಮಿಲಿಯಲ್ಲಿ ಇದೆಯಾ ಗಿವಿಂಗ್ ಕನ್ಸ್ಟ್ರಕ್ಟಿವ್ಲಿ, ಇದೆಯಾ ಮೋಟಿವೇಟಿಂಗ್ ಯು, ಚೆನ್ನಾಗಿ ಇದನ್ನ ಮಾಡ್ತಾ ಇತ್ತಂದ್ರೆ ದಟ್ ಈಸ್ ಆಸ್ ಅ ಇಂಡಿವಿಜುವಲ್ ಓಕೆ ಐ ಎಕ್ಸೆಪ್ಟ್ ಇಟ್. ಎಸ್ ಓಕೆ ಈಗ ಮುಂಚೆಯಿಂದ ನಮ್ಮ ಫ್ಯಾಮಿಲಿ ನೋಡಿರ್ತೇವೆ, ಈಗ ಮುಂಚೆಯಿಂದ ಒಬ್ಬೊಬ್ಬರದು ಪರ್ಸನಾಲಿಟಿ ಒಂದೊಂದ್ ತರ ಗೊತ್ತಿರುತ್ತೆ. ಈಗ ಸಮಾನ್ ಈಗ ಏನೋ ಒಂದು ಸಣ್ಣ ಇದು ಮಿಸ್ಟೇಕ್ ಮಾಡಿದ್ರು ಬೈತಾ ಇರ್ತಾರೆ. ಸೊ ಅವ್ರದ್ದು ಅಡ್ವೈಸ್ ತಗೊಳೋದು ಇಟ್ಸ್ ನಾಟ್ ಗುಡ್. ಎಸ್ ಓಕೆ ದೇ ವಿಲ್ ಬಿ ಮೋರ್ ಕ್ರಿಟಿಕಲ್, ನೀವೇನೋ ತಪ್ಪು ಮಾಡಿದ್ರೆ ದೇ ವಿಲ್ ಬಿ ಮೋರ್ ಕ್ರಿಟಿಕಲ್. ಹೌದು ಓಕೆ ಸೊ ಯಾರು ಕಡೆ ಕ್ರಿಟಿಕಲ್ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ, ಯಾರು ನಮ್ಮ ನಮ್ಮ ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಅಂತ ಕಡೆ ಇಟ್ಸ್ ನಾಟ್ ಗುಡ್ ಟು ಟೇಕ್ ಅಡ್ವೈಸ್. ಸೊ ನಮಗೂ ಒಂದು ಒಂದು 10 ಜನ ಫ್ರೆಂಡ್ಸ್ ಇದ್ರೆ ಅದ್ರಲ್ಲಿ ಒಂದು 2 3 ಜನ ದೇ ಗಿವ್ ಅ ಗುಡ್ ಅಡ್ವೈಸ್. ಎಸ್ ಓಕೆ ಎಸ್ ಎಸ್ ವಿ ಫೀಲ್ ಬ್ಯಾಡ್, ನಾವು ಎಲ್ಲ 10 ಜನಕ್ಕೂ ಕಾಲ್ ಮಾಡಲ್ಲ, ವಿ ಕಾಲ್ ದಟ್ 1 or 2 ಪರ್ಸನ್ ಹೂ ನಾವು ಮಾತಾಡಿದ್ರೆ ನಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಸೊ ಅದಕ್ಕೆ ವಿ ಟೇಕ್ ಅಡ್ವೈಸ್ ಫ್ರಮ್ ದೋಸ್ ದಿಸ್ ಒನ್ ರಾದರ್ ದೆನ್ ಫಾರ್ ಫ್ರಮ್ ಎವ್ರಿ ಒನ್.